ಆಗತ್ತೆ ಕಣಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ. ಏನೇ ಹೇಳಿ, ನಮ್ಮ ಪಿಚ್ ಅಲ್ಲಿ ಕ್ರಿಕೆಟ್ ಆಡೋ ಮಜಾ ಇದೆಯಲ್ಲ, ಅದ್ರ ಕಿಕ್ಕೇ ಬೇರೆ. ಏನಂತೀರಾ? ಯಾಕೆಂದ್ರೆ ಇಷ್ಟು ವರ್ಷ ಸೈಮಾ, ಅಬುಧಾಬಿ, ಸಿಂಗಪೂರು, ಇನ್ನೊಂದು ಮತ್ತೊಂದು ಇತರ ಬೇರೆ ಬೇರೆ ದೇಶಗಳಲ್ಲಿ ಪರ್ಫಾರ್ಮ್ ಮಾಡಿ, ಈಗ ಕಳೆದ ವರ್ಷ ಮುತ್ತಿನ ನಗರಿ ಹೈದರಾಬಾದ್, ಹಾಗೂ ಈ ವರ್ಷ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಅದು ಬಹಳ ಖುಷಿ ಆಗತ್ತೆ. ಹಾಗಾಗಿ ತಮ್ಮೆಲ್ರಿಗೂ ವೆಲ್ಕಮ್ ಟು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021. ಆದರೆ ಸೈಮಾ ಕರ್ನಾಟಕಕ್ಕೆ ಬರೋದಕ್ಕೆ ಇಬ್ಬರು ಮುಖ್ಯವಾದ ವ್ಯಕ್ತಿಗಳು ಕಾರಣ. ಖಂಡಿತ ನಾನು ಹೇಳಲೇಬೇಕು, ಬಂದಿದ್ದು ಬಹಳ ಖುಷಿ. ಆದರೆ ಆ ಮೊದಲನೇ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಗೊತ್ತಾ? ಇಟ್ ಈಸ್ ನನ್ ಅದರ್ ದೆನ್ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಡೆಫಿನೆಟ್ಲಿ ಅವರು ಪ್ರತಿ ಸೈಮಾಗೆ ಬಂದಾಗ ಅವರ ನಗುವೇ ಒಂದು ಆಭರಣ, ಅವರ ಸಿಂಪ್ಲಿಸಿಟಿನೇ ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆ. ಅದಕ್ಕೆ ನಾನು ಸೈಮಾಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಗೊತ್ತಾ? ಇಟ್ ಈಸ್ ರಾಕಿಂಗ್ ಸ್ಟಾರ್, ಯಸ್, ನಮ್ಮ ರಾಕಿ ಬಾಯ್. ಯಾಕೆಂದ್ರೆ ಒಂದು ಈವೆಂಟ್ ಅಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದ್ರು, ಬನ್ನಿ ಸರ್, ಸೈಮಾ ನಮ್ಮ ನಾಡಿಗೂ ಬರಬೇಕು, ಇಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಸಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಆ್ಯಂಡ್ ಕರ್ನಾಟಕ ಹಾಗೂ ಕನ್ನಡದ ಜನತೆ ಆತಿಥ್ಯವನ್ನು ಕೊಡೋದ್ರಲ್ಲಿ ಎತ್ತಿದ ಕೈ ಅಲ್ವೇ? ಹಾಗಾಗಿ ಮತ್ತೊಮ್ಮೆ ನಮ್ಮ ಯಶ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಆತಿಥ್ಯವನ್ನು ಕೊಡೋದ್ರಲ್ಲಿ ಎತ್ತಿದ ಕೈ ಆದಮೇಲೆ ನಾವು ಖಂಡಿತ ಒಂದು ಅಪ್ಪುಗೆಯಿಂದ ಲೆಟ್ಸ್ ವೆಲ್ಕಮ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021. ಎಲ್ಲ ಮೇಲ್ ನೋಡಿ, ಲುಕ್ ಅಪ್, ನೋಡಿದಿರಾ ನಕ್ಷತ್ರಗಳು ಕಾಣಿಸ್ತಾ ಇದೆಯಾ? ಆ ರೂಫ್ ಇಲ್ಲ ಅಂದ್ರೂ ಕಾಣಲ್ಲ, ಯಾಕೆಂದ್ರೆ ಅಷ್ಟು ನಕ್ಷತ್ರಗಳು ನಮ್ಮ ಕಣ್ಮುಂದೆ ಕೂತಿದ್ದಾರೆ. ಲುಕ್ ಅಟ್ ಎವ್ರಿಬಡಿ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಎಲ್ಲ ಸ್ಟಾರ್ಸ್ ಗಳನ್ನ ಒಟ್ಟಿಗೆ ಸೇರಿಸಿ, ಆಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್, ಆಸ್ ಎ ಟೋಕನ್ ಆಫ್ ಲವ್, ಆಸ್ ಎ ಟೋಕನ್ ಆಫ್ ರೆಸ್ಪೆಕ್ಟ್, ಸೈಮಾ ಅವಾರ್ಡ್ಸ್ ಎಲ್ಲ ಸ್ಟಾರ್ಸ್ನು ಒಂದ್ ಕಡೆ ಸೇರಿಸಿದ್ದಾರೆ. ಸೊ ಸೈಮಾ ವೇದಿಕೆಗೆ ಜೋರಾದ ಚಪ್ಪಾಳೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ಒನ್ ಡಿಕೇಡ್ ಅಂದರೆ 10 ವರ್ಷಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಅದು ನಮ್ಮ ನಾಡಲ್ಲಿ ಸೆಲೆಬ್ರೇಟ್ ಮಾಡ್ತಿದೆ ಅಂದರೆ ಬಹಳ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಸೈಮಾ 2021. ಆ್ಯಂಡ್ ಸೌತ್ ಇಂಡಿಯನ್ ಸಿನಿಮಾಗೆ ಇನ್ನೊಂದು ಸ್ಪೆಷಾಲಿಟಿ ಏನು? 90ನೇ ವರ್ಷದ ಇಸಿವಿ ಇದೆ. ವಾವ್, 90 ಇಯರ್ಸ್ ಆಫ್ ಹಿಸ್ಟ್ರಿ ಇದೆ. ಅವೆಲ್ಲವೂ ಕೂಡ ಈ ವೇದಿಕೆ ಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮಾಡೋಣವಾ, ಶುರು ಮಾಡೋಣವಾ? ಆರ್ ಯು ರೆಡಿ?